ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾಹಿತಿ ಸಿಗ್ತಾ ಇದೆ ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಅಧಿಸೂಚನೆ ಆಗಿರಲಿ ಒಂದು ಜ್ಞಾಪನೆ ಆಗಿರಲಿ ಹೊರಬಿದ್ದಿದೆ ಅಂದರೆ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಿಸ್ಟಿಕ್ ವೈಸ್ ಜಿಲ್ಲಾವಾರು ಮಾಹಿತಿಗಳು ತಾಲೂಕುವಾರು ಮಾಹಿತಿಗಳು ನಿಮಗೆ ಇಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ನೋಡಿದ್ದೀರಾ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಏನೇನಿದೆ ಖಾಲಿ ಹುದ್ದೆಗಳು ತಾಲೂಕುವಾರು ಏನಿದೆ ಅಂತ ನೋಡಿದಿರಾ ಈ ಒಂದು ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಬೇಕಾದ್ರೆ ಸೊ ಯಾರು ಮಾಡ್ಕೊತಾರೆ ನಿಯಮಗಳೇನು ಷರತ್ತುಗಳೇನು ಕನಿಷ್ಠ ವಿದ್ಯಾರ್ಥಿ ಏನಿರಬೇಕು ಹಾಗೆ ಸ್ಯಾಲ್ರಿ ಏನು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಅನ್ನು ಪ್ರೆಸ್ ಮಾಡ್ತಾ ಹೋಗಿ ನಾನು ಶಿಕ್ಷಕರ ನಿಮ್ಮ ಖಾತೆಗೆ ಮಾಡುವಂಥ ಅನೇಕ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಡ್ತಾ ಹೋಗಿದ್ದೀನಿ ಟೆಲಿಗ್ರಾಮಿಗೆ ಜಾಯ್ನ್ ಆಗ್ತಾ ಹೋಗಿ ನಿಮಗೆ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳು ಪಿ ಡಿ ಎಫ್ ನೋಟ್ಸ್ಗಳು ಪ್ರತಿಯೊಂದು ದೊರೆಯುತ್ತೆ ಅಂತ ಹೇಳ್ತಾ ಎಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಒಂದು ಇಲಾಖೆ ಆಯುಕ್ತ ಕಚೇರಿ ದೃಪತುಂಗ ಇದು ನಿನ್ನೆ ನಿಮಗೆ ಹೇಳಿದ್ದೆ ಇದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೆ ಡೇಟು ನಿನ್ನೆನಿದೆ ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಏನು ವಿಷಯ ಕೊಟ್ಟಿದ್ದಾರೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾರು ಇಲ್ಲಿಂತಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ ಏನಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲು ಅಂತಂದರೆ ಇದರರ್ಥ ಈ ಒಂದು ಅಕಾಡೆಮಿಕ್ಗೆ ಎಂಡ್ ಆಗೋವರೆಗೂ ಈ ಅಕಾಡೆಮಿಕ್ ಇಯರ್ ಯಾವಾಗ ಎಂಡಾಗುತ್ತೆ ಸರ್ ಅಂತಂದರೆ ಏಪ್ರಿಲ್ಗೆ ಎಂಡಾಗುತ್ತೆ ಓಕೆನಾ ಏಪ್ರಿಲ್ಗೆ ಏನಾಗ್ತಾ ಹೋಗುತ್ತೆ ಎಂಡ್ ಆಗುತ್ತೆ ಏಪ್ರಿಲ್ ಎಂಡ್ವರೆಗೂ ಈ ಒಂದು ಅಕಾಡೆಮಿಕ್ ಇಯರೇ ಇದೆ ಓಕೆನಾ ಸೊ ಮೊದಲಲ್ಲೇನಾಗಿತ್ತು ಅಂದರೆ ಮಾರ್ಚ್ಗೆ ಎಂಡ್ ಆಗಿತ್ತು ಆದರೆ ಈ ಒಂದು ವರ್ಷ ಕೋವಿಡ್ ಕಾರಣದಿಂದ ಒಂದು ವರ್ಷ ಅಂದರೆ ಒಂದು ತಿಂಗಳು ಸೊ ಏನು ಮಾಡಬೇಕು ಅಂತ ಎಕ್ಸ್ಟ್ರಾ ವರ್ಕ್ ಮಾಡೋಕ್ಕಾಗಿದೆ ಏಪ್ರಿಲ್ ಎಂಡಿಗೆ ಒಂದು ಅಕಾಡೆಮಿಕ್ ಇಯರ್ ಇಂಡಾಗ್ತಾ ಹೋಗುತ್ತೆ ಅದರ ಅರ್ಥ ಈಗ ನಿಮಗೆ ಡಿಸೆಂಬರಲ್ಲಿ ನೇಮಕಾತಿ ಆದರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಒಟ್ಟು ಐದು ತಿಂಗಳು ತಾತ್ಕಾಲಿಕವಾಗಿ ನೀವು ಶಿಕ್ಷಕರಾಗಿ ವರ್ಕ್ ಮಾಡಬೇಕಾಗುತ್ತೆ ಅಂದರೆ ಐದು ತಿಂಗಳ ಮಟ್ಟಿಗೆ ನೀವು ಅತಿಥಿ ಶಿಕ್ಷಕರಾಗಿ ನೇಮಕಾತಿ ಮಾಡಿಕೊಡ್ತಾ ಇದ್ದಾರೆ ಕಾರಣ ಏನಂತಂದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅಂತಲೂ ಕೂಡ ಕೊಡ್ತಾ ಹೋಗಿದ್ದಾರೆ ಹಾಗಾಗಿ ಐದು ತಿಂಗಳ ನಂತರ ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ ಒಂದು ನಡೀತಾ ಇದೆ ಎಕ್ವಿಪ್ಮೆಂಟ್ ಸಂಬಂಧಪಟ್ಟಂಥ ಒಂದು ಒಂದಿಷ್ಟು ಮಾಹಿತಿಗಳು ನಡೀತಾ ಇದ್ದರೆ ಕ್ವಿಪ್ಮೆಂಟ್ ಆಗುತ್ತೆ ಮುಂದಿನ ಒಂದು ಅಕಾಡೆಮಿಕ್ ಇಯರಲ್ಲಿ ಹೊಸ ಟೀಚರ್ಸ್ ಏನು ಈಗ ಗೋರ್ಮೆಂಟಿಂದ ಆಯ್ಕೆಯಾದಂಥ ಒಂದು ಹೊಸ ಶಿಕ್ಷಕರು ಪರ್ಮನೆಂಟ್ ಟೀಚರ್ಸ್ ಬರ್ತಾ ಹೋಗ್ತಾರೆ ಹಾಗಾಗಿ ಈಗ ಐದು ತಿಂಗಳ ಕಾಲ ಒಂದು ಅತಿಥಿ ಶಿಕ್ಷಕರ ನೇಮಕ ಅಂತ ಇದಕ್ಕೆ ಇದೆ ಇದಕ್ಕೆ ಪಟ್ಟಂಗೆ ಯಾರು ನೇಮಕಾತಿ ಮಾಡ್ಕೊತಾರೆ ಸರ್ ಹಾಗಾದರೆ ಒಂದು ಕನಿಷ್ಠ ವಿದ್ಯಾರ್ಥಿ ಏನಿರಬೇಕು ಏನೆಲ್ಲ ಮಾಹಿತಿನ ಅನ್ನೋದನ್ನು ಸೊ ಈಗ ಮುಂದೆ ನೋಡ್ತಾ ಹೋಗೋಣ ಓಕೆನಾ ಡೈರೆಕ್ಟಾಗಿ ನಾವು ಈ ಒಂದು ನಿಯಮಗಳಿಗೆ ಹೋಗ್ತಾ ಹೋಗೋಣ ಸೊ ನಿಯಮಗಳು ಕಾಣ್ತಾ ಇದೆ ಷರತ್ತುಗಳು ಅಂತ ಓಕೆ ನಮ್ಗೆ ಯಾವ್ದು ಬೇಕಾದ್ರೂ ನೋಡ್ತಾ ಹೋಗೋಣ ಇಲ್ಲಿ ಏನಿದೆ ಅಂತಂದರೆ ಎರಡನೇ ಪಾಯಿಂಟ್ ಬರ್ತಾ ಹೋಗೋಣ ಒಂದೇ ಪಾಯಿಂಟ್ ಏನು ಸಂಬಂಧಪಟ್ಟಂಗೆ ಅದು ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಅದು ಅವರು ಏನು ಇದು ನಮ್ಮ ಡಿ ಡಿ ಪಿ ಆಗಿರಲಿ ಬಿ ಒ ಆಗಿರಲಿ ಅಥವಾ ಎಚ್ ಎಮ್ಗಳಾಗಿರಲಿ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿರುತ್ತೆ ಅದ್ರ ಬಗ್ಗೆ ನಮಗೆ ಬೇಡ ಇಲ್ಲಿ ಎರಡನೇ ಪಾಯಿಂಟ್ ಇದೆ ನೋಡಿ ಏನಿಲ್ಲದೆ ಅಂದರೆ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರನ್ನು ಶಿಕ್ಷಕರುಗಳ ಮೂಲಕವೇ ಮಾಡುವುದು ಅಂದರೆ ಎಚ್ ಎಮ್ ತ್ರೂ ಓಕೆನಾ ನೇರವಾಗಿ ಹೇಳ್ತೀನಿ ಅಂದರೆ ಯಾರು ಅಲ್ಲಿ ಹೆಡ್ ಮಾಸ್ಟರ್ ಇರ್ತಾರೆ ಹೆಡ್ ಮಾಸ್ಟರ್ ಥ್ರೂ ಏನು ಮಾಡ್ಕೊ ಹೋಗುತ್ತೆ ಆಯ್ಕೆ ಪ್ರಕ್ರಿಯೆ ನಡೀತಾ ಹೋಗುತ್ತೆ ಓಕೆನಾ ಅವ್ರಿಗೆ ನೀವೇನು ಮಾಡ್ಕೋ ಹೋಗುತ್ತೆ ಅಂದರೆ ಅಪ್ಲಿಕೇಶನನ್ನು ಕೊಡಬೇಕಾಗುತ್ತೆ ಯಾವ ರೀತಿ ಅಪ್ಲಿಕೇಶನ್ ಕೊಡಬೇಕು ಏನು ಕತೆ ಅನ್ನೋದು ಮುಂದಿನ ದಿನಗಳಲ್ಲಿ ಬಿಡ್ತಾ ಹೋಗ್ತಾರೆ ಅಥವಾ ನೀವು ಏನು ಆ ಒಂದು ಶಾಲೆಯಲ್ಲಿ ನಿಮ್ಮ ನಿಯರ್ ಬಲ್ಲಿ ಯಾವ ಶಾಲೆ ಇದೆ ಆ ಶಾಲೆಗೆ ಹೋಗಿ ನೀವು ವಿಚಾರಿಸಬೇಕಾಗುತ್ತೆ ಸಾರಿ ನಿಮ್ಮಲ್ಲಿ ಖಾಲಿ ವಿದ್ಯೆಯನ್ನು ತೋರಿಸಿದಿರಾ ವೇಕೆನ್ಸಿಯನ್ನು ತೋರಿಸಿದಿರಾ ಅತಿಥಿ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಿಗೆ ನೀವು ಖಾಲಿ ವಿದ್ಯೆಯನ್ನು ತೋರಿಸಿದ್ರೆ ಯಾವ ಸಬ್ಜೆಕ್ಟಿಗೆ ತೋರಿಸಿದ್ರ ವೆರಿ ಇಂಪಾರ್ಟೆಂಟ್ ಓಕೆ ಇಂಗ್ಲೀಷಿಗೆ ತೋರಿಸಿದ್ರ ಸೈನ್ಸಿಗೆ ತೋರಿಸಿದ್ರ ಅಥವಾ ಸಮಾಜ ವಿಜ್ಞಾನಕ್ಕೆ ತೋರಿಸಿದ್ರೆ ಯಾವೊಂದು ಸಬ್ಜೆಕ್ಟಿಗೆ ತೋರಿಸಿದ್ರೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಎರಡನೇ ಪಾಯಿಂಟ್ ಕಲೆಕ್ಟ್ ಮೇಲೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನ್ ನಾವು ಮಾಡಿದ್ದೀವಿ ಅನ್ನೋದು ಆಗಬೇಕಾಗುತ್ತೆ ಓಕೆ ನಾವು ಮುಂದೆ ಬರ್ತಾ ಹೋಗುತ್ತೆ ಓಕೆನಾ ಇದು ಫಸ್ಟ್ ಏನಂತಂದರೆ ಫಸ್ಟೇ ಪಾಯಿಂಟ್ ನಿಮ್ಗೆ ಏನಂತಂದರೆ ಇದು ಆಯ್ಕೆ ಮಾಡ್ಕೊಳ್ಳೋರು ಯಾರಾಗಾದ್ರೆ ಎಚ್ ಎಮ್ ಓಕೆನಾ ಯಾವುದರ ಆಧಾರದ ಮೇಲೆ ಆಯ್ಕೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಓಕೆನಾ ಸೊ ಮೂರನೇ ಪಾಯಿಂಟಲ್ಲಿ ಒಂದು ಹೇಳಿದ್ರೆ ಅಂದರೆ ಇಲ್ಲಿ ಎಲ್ಲಿ ಹೆಚ್ಚು ಶಿಕ್ ಅಂದರೂ ಒಂದು ಮಕ್ಕಳಿದ್ದಾರೆ ಹೆಚ್ಚು ಮಕ್ಕಳಿರಬೇಕು ಕಡಿಮೆ ಶಿಕ್ಷಕರಿರಬೇಕು ಅಥವಾ ಶಿಕ್ಷಕರೇ ಇಲ್ಲದೇ ಇರಬೇಕು ಅಂಥ ಶಾಲೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ ಅಂತ ಕೂಡ ಏನಾಗ್ತಾ ಹೋಗಿದೆ ಒಂದು ನಿರ್ದೇಶನವನ್ನು ಕೊಡ್ತಾ ಹೋಗಿದ್ದಾರೆ ಓಕೆನಾ ಅದಕ್ಕೆ ಸಂಬಂಧಪಟ್ಟಂಗೆ ಅದು ನಿಮಗೆ ಬೇಕಾಗಲ್ಲ ಪಾಯಿಂಟು ವ್ಯಾಲಿಡ್ ಏನಿಲ್ಲ ನಿಮಗೆ ಸೊ ಇಲ್ಲಿ ನೋಡ್ತಾ ಹೋಗೋಣ ವೆನಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ನಾಲ್ಕನೇ ಪಾಯಿಂಟು ಓಕೆನಾ ಅತಿಶಿತಿ ಶಿಕ್ಷಕರನ್ನು ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡತಕ್ಕದ್ದು ಅಂದರೆ ಏನು ಸರ್ ಅಂತಂದರೆ ಈಗ ನಾನು ಅದನ್ನೇ ಹೇಳ್ತಿದ್ದೀನಿ ನಿಮಗೆ ಏನಂತಂದರೆ ಈಗ ನೀವು ಇಂಗ್ಲೀಷ್ ಟೀಚರ್ ಆಗಿರ್ತೀರಾ ಇಂಗ್ಲೀಷ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಆ ಶಾಲೆಯಲ್ಲಿ ಇಂಗ್ಲೀಷ್ ವೇಕನ್ಸಿನ ತೋರಿಸ್ಬೇಕಾಗುತ್ತೆ ಓಕೆನಾ ತೋರಿಸಿರಬೇಕಾಗುತ್ತೆ ಅಥವಾ ಯಾವುದೋ ಒಂದು ಸಬ್ಜೆಕ್ಟು ಇಂಗ್ಲೀಷೋ ಸೋಷಿಯಲ್ ಸೈನ್ಸೋ ಅಥವಾ ಎಕನಾಮಿಕ್ಸೋ ಸಾರಿ ಏನೋ ಮ್ಯಾಥಮೆಟಿಕ್ಸೋ ಸೈನ್ಸು ಅನ್ನೋದು ಒಂದು ಸಬ್ಜೆಕ್ಟನ್ನು ತೋರಿಸಿರ್ಬೇಕಾಗುತ್ತೆ ಆ ಶಾಲೆಯಲ್ಲಿ ನಮಗೆ ಇಂಗ್ಲೀಷ್ ವೇಕೆನ್ಸಿ ಇದೆ ಸರ್ ಅಥವಾ ಸೈನ್ಸ್ ವೇಕೆನ್ಸಿ ಇದೆ ಸರ್ ಅಥವಾ ಒಂದು ಮ್ಯಾಥ್ಸ್ ವೇಕೆನ್ಸಿ ಇದೆ ಸರ್ ಅಥವಾ ಸೋಷಿಯಲ್ ಸೈನ್ಸ್ ವೇಕೆನ್ಸಿ ಇದೆ ಅಂತ ಮೊದಲೇ ಅವ್ರು ಕೊಟ್ಟಿರ್ತಾರೆ ಆ ಶಾಲೆಗೆ ಹೋಗಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಸರ್ ನಮಗೆ ಇಲ್ಲಿ ನಾವು ಕೊಟ್ಟಿರೋಂಥದ್ದು ಇಂಗ್ಲೀಷ್ ವೇಕೆನ್ಸಿ ಇದೆ ಅಂತ ಕೊಟ್ಟಿದ್ದೀವಿ ಈ ಥರ ವಿಷಯಗಳನ್ನ ವೇಕೆನ್ಸಿ ಅಂತ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಕನಿಷ್ಠ ವಿದ್ಯಾರ್ಥಿ ಏನು ಅಂತಂದರೆ ಈಗ ನಿಮ್ಮದು ಶೂಟ್ ಶೂಟಾಗಿ ಮಾಡ್ಬೇಕಾಕಂದರೆ ಡಿ ಎಡ್ ಅಂದರೆ ಈಗ ಸಿಕ್ಸ್ತು ಏಯ್ತ್ ನೇಮಕಾತಿ ಆಗೋದಾದರೆ ಸಿಕ್ಸ್ತು ಏಯ್ ಆದರೆ ನಿಮಗೆ ಈಗಿನ ಕನಿಷ್ಠ ವಿದ್ಯಾರ್ಥಿ ಏನು ಅಂತಂದರೆ ಸೊ ಡಿ ಎಡ್ ನಿಮ್ಗೆ ಗೊತ್ತಿದೆ ಡಿ ಎಡ್ ಪ್ಲಸ್ ಡಿಗ್ರಿ ಓಕೆನಾ ಸೊ ಡಿ ಎಡ್ ಪ್ಲಸ್ ಡಿಗ್ರಿನಲ್ಲಿ ನೀವೇನು ಮಾಡೋಕ್ಕಾಗುತ್ತಂದರೆ ಸೊ ಈ ಒಂದು ಇಂಗ್ಲೀಷ್ ಆದರೆ ಇಂಗ್ಲೀಷ್ ಸಂಬಂಧಪಟ್ಟಂಥ ಒಂದು ಆಪ್ಷನಲ್ ಸಬ್ಜೆಕ್ಟನ್ನು ಸ್ಟಡಿ ಮಾಡಿರಬೇಕಾಗುತ್ತೆ ಸೈನ್ಸ್ ಆದರೆ ಸೈನ್ಸ್ ಸಂಬಂಧಪಟ್ಟಂಥ ಒಂದು ಸ್ಟಡಿಯನ್ನು ಮಾಡಬೇಕಾಗುತ್ತೆ ಅಥವಾ ಮ್ಯಾಥ್ಸ್ ಆದರೆ ಮ್ಯಾಥ್ಸ್ ಸಂಬಂಧಪಟ್ಟಂಥ ಡಿಗ್ರಿ ಮತ್ತು ಬಿ ಎಡ್ ಬಿ ಎಡ್ ಇಲ್ಲಿ ಡಿ ಎಡ್ ಅಥವಾ ಬಿ ಎಡ್ ಯಾವ್ದು ಬೇಕಾದ್ರೂ ನಡೆಯುತ್ತೆ ಓಕೆನಾ ಡಿ ಎಡ್ ಆಗಿದರೆ ಡಿ ಎಡ್ ಓಕೆ ಇಲ್ಲದ ಬಿ ಎಡ್ ಆಗಿದ್ದರೆ ಬಿ ಎಡ್ ಓಕೆನಾ ಓಕೆನಾ ಮತ್ತೊಮ್ಮೆ ನಿಮಗೆ ಕ್ಲಿಯರ್ ಮಾಡಿ ತೋರ್ತೀನಿ ನೀಟಕ್ಕೆ ಓಕೆನಾ ಕ್ವಾಲಿಫಿಕೇಷನ್ ಅಂತಂದರೆ ಡಿ ಎಡ್ ಡಿ ಎಡ್ ಆರ್ ಬಿ ಎಡ್ ಪ್ಲಸ್ ಡಿಗ್ರಿ ಓಕೆನಾ ಇದು ಕನಿಷ್ಠ ವಿದ್ಯಾರ್ಹತೆ ಓಕೆ ಇದಾದ ಮೇಲೆ ಸರ್ ಟೆಟ್ ಆಗಿರಬೇಕಾ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ ಬಟ್ ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಅಂತ ಕೇಳಿದ್ದಾರೆ ಇಲ್ಲಿ ಟೆಟ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿನ ಕೊಟ್ಟಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮಲ್ಲಿ ನಮ್ಮಲ್ಲಿದೆ ಏಕೆಂದರೆ ಈಗ ಟೆಟ್ಟನ್ನು ಪಾಸ್ ಮಾಡ್ಕೊಂಡ್ರೆ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ದೊರೆತಾ ಹೋಗುತ್ತೆ ಟೆಟ್ ಆಗಿದರೆ ಬೆಸ್ಟ್ ಓಕೆನಾ ಯಾಕೆಂದರೆ ಇಲ್ಲಿ ಟೆಟ್ ಆಗಿದ್ರು ಕೂಡ ಏಕೆಂದರೆ ಇಲ್ಲಿ ಆಗಿರೋಂಥಲ್ಲಿ ಎಲ್ಲರೂ ಕೂಡ ಒಂದು ಐದು ಜನ ಅಪ್ಲಿಕೇಶನ್ ಆಗಿರ್ತಾರೆ ಐದು ಜನ ಅಪ್ಲಿಕೇಶನ್ ನಿಮ್ಮ ಟೆಟ್ ಆಗಿರ್ತಾರೆ ಮೊದಲೇ ಆದ್ಯತೆ ನಿಮಗೇನೇ ಕೊಡ್ತಾರೆ ಓಕೆನಾ ಇದನ್ನು ತಿಳ್ಕೊಂಬಿಡಿ ಓಕೆನಾ ಜೊತೆಗೆ ಏನಂತಂದರೆ ಇನ್ನೊಂದು ಪಾಯಿಂಟನ್ನು ಕೊಡ್ತಾ ಹೋಗಿದ್ರೆ ಈಗ ಡಿ ಎಡ್ ಅಥವಾ ಬಿ ಎಡನ್ನು ಮಾಡ್ಕೊಂಡಿರ್ತಾರೆ ಡಿಗ್ರಿ ಮಾಡ್ಕೊಂಡಿರ್ತಾರೆ ಒಂದು ಆಪ್ಷನಲ್ ಸಬ್ಜೆಕ್ಟ್ ಸಹ ಏನೋ ಒಂದು ಇದೆ ವೇಕೆನ್ಸಿ ತಕ್ಕನಾಗ ನೀವು ಏನು ಮಾಡ್ಕೊತ ಹೋಗಿದ್ರೆ ನಿಮ್ಮದು ಡಿಗ್ರಿನೂ ಮುಗಿದ್ದೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸರ್ ನಂದು ಡಿಗ್ರಿನಲ್ಲಿ ಮಾಸ್ಟರ್ ಡಿ ಏನು ಇಂಗ್ಲೀಷ್ ಆಗಿದೆ ನಾನು ಸೋಷಿಯಲ್ ಸೈನ್ಸ್ಗೆ ನಾವು ಆ ಪೋಸ್ಟ್ ಖಾಲಿ ಇದೆ ನಮ್ಮಲ್ಲಿ ಅದು ವರ್ಕ್ ಮಾಡೋದಿಲ್ಲ ಸೋಷಿಯಲ್ ಸೈನ್ಸ್ಗೆ ಯಾರು ಇಸ್ಟ್ರಿನಲ್ಲಿ ಯಾರು ಮೇಜರ್ ಮಾಡಿರ್ತಾರೆ ಅಥವಾ ಮೇಜರ್ ಹಿಸ್ಟ್ರಿ ಯಾರು ಮಾಡಿರ್ತಾರೆ ಡಿಗ್ರಿನಲ್ಲಿ ಸೊ ಅವ್ರು ಏನು ಮಾಡ್ತಾ ಹೋಗ್ತಾರೆ ಆ ಒಂದು ಪೋಸ್ಟ್ಗೆ ಅರ್ಹರಾಗಿರ್ತಾರೆ ಓಕೆನಾ ಬಿ ಎಸ್ ಸಿ ಮಾಡಿರಲ್ಲೇ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಸಂಬಂಧಪಟ್ಟಂಗಿರುತ್ತೆ ಇರುತ್ತೆ ಅದರಲ್ಲೂ ಕೂಡ ಆಪ್ಷನ್ಸ್ ಬರ್ತಾ ಹೋಗುತ್ತೆ ನಿಮಗೆಲ್ಲ ಗೊತ್ತಿದೆ ಓಕೆನಾ ಸೊ ಜೊತೆಗೆ ಅದರ ತಕ್ಕನಾಗಿ ನೀವು ಏನು ಡಿಗ್ರಿ ಮಾಡಿರ್ತಾರ ಅದರ ತಕ್ಕನಾಗಿ ನೀವು ಬಿ ಎಡ್ ಅಥವಾ ಡಿ ಅನ್ನ ಆಪ್ಷನ್ ಸಬ್ಜೆಕ್ಟಾಗಿ ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡಿರಬೇಕಾಗುತ್ತೆ ಇಷ್ಟೆಲ್ಲ ಮಾಡಿ ಸೊ ನೀವೆಲ್ಲ ಒಂದು ನಾಲ್ಕೈದು ಜನ ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಅದರಲ್ಲಿ ಯಾರ್ದೋ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಇಲ್ಲಿ ಯಾವುದೇ ರೀತಿ ಕ್ಯಾಟಗರಿ ವೈಸ್ ಇಲ್ಲ ಸೊ ಎಸ್ ಸಿಗೊಂದು ಎಸ್ ಟಿಗೊಂದು ಅಥವಾ ಒ ಬಿ ಸಿಗೊಂದು ಜಿ ಎಮ್ಗೆ ಇಲ್ಲ ಆಗಿರೋ ಒಟ್ಟು ಅಪ್ಲಿಕೇಶನ್ಸಲ್ಲಿ ಯಾರು ಅತಿ ಹೆಚ್ಚು ಮಾರ್ಕ್ಸ್ ಇರುತ್ತೆ ಅವರಿಗೆ ಏನು ಮಾಡ್ತಾ ಹೋಗ್ತಾರೆ ಜಾಬನ್ನು ಕೊಡ್ತಾ ಹೋಗ್ತಾರೆ ಓಕೆನಾ ಸೊ ಟೆಟ್ ಆಗಿದ್ರೆ ಬೆಸ್ಟು ಇಲ್ಲಿ ಟೆಟ್ ಅಂತ ಮೆನ್ಷನ್ ಮಾಡಿಲ್ಲ ಮೋಸ್ಟ್ಲಿ ಟೆಟನ್ನು ಕಂಪಲ್ಸರಿ ಮಾಡ್ತಾರೆ ಟೆಟ್ ಆಗಿರೋದಕ್ಕೆ ಅವಕಾಶವನ್ನು ಕೊಡ್ತಾ ಹೋಗ್ತಾರೆ ಓಕೆನಾ ಸೊ ಇದು ಪಾಯಿಂಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಓಕೆನಾ ಸೊ ನೆಕ್ಸ್ಟು ಅತಿಥಿ ಶಿಕ್ಷಕರ ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು ಅದು ಮಾಡ್ತಾರೆ ಓಕೆನಾ ಹೆಚ್ಚು ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಂದರೆ ಸ್ಯಾಲರಿ ಎಷ್ಟು ಸಾರ್ ಈಗ ಆಯ್ಕೆ ಮಾಡೋರು ಹೆಚ್ಚು ಅಂತ ಗೊತ್ತಾಯಿತು ಆಯ್ಕೆ ಪ್ರಕ್ರಿಯೆ ಈ ವಿದ್ಯು ವಿದ್ಯಾರ್ಹತೆ ಗೊತ್ತಾಯಿತು ಏನು ಅಂತ ಸೊ ಮೆರಿಟ್ ಆದ ಮೇಲೆ ಮಾಡ್ತಾ ಹೋಗ್ತಾರೆ ಅಂತ ಗೊತ್ತಾಯಿತು ಕನಿಷ್ಠ ವಿದ್ಯಾರ್ಥಿನಿಗೆ ಗೊತ್ತಾಯಿತು ಈಗ ಎಷ್ಟು ಚಾಲಜ್ ಸಿಗುತ್ತೆ ಸರ್ ನಮಗೆ ಅಂತಂದರೆ ಒಟ್ಟು ಏಳುವರೆ ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಏನು ಮಾಡ್ತಾ ಹೋಗ್ತಾರೆ ಸೊ ರೂಪಾಯಿ ಏಳು ಸಾವಿರ ರೂಪಾಯಿ ಒಂದು ಏಳುವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿಮಗೆ ಒಂದು ಗೌರವಧನ ಸಂಭಾವನೆ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ ಓಕೆನಾ ಸೊ ಈ ಅಮೌಂಟನ್ನು ತೊಗೊಂಡು ನೀವು ಒಂದು ವರ್ಕ್ ಮಾಡೋಕ್ಕಾಗುತ್ತೆ ಒಟ್ಟು ಎಷ್ಟು ತಿಂಗಳು ಐದು ತಿಂಗಳು ಓಕೆನಾ ನಿಮಗೆ ಗೊತ್ತಿದೆ ಯಾಕೆ ಅಂತಂದರೆ ಈ ಒಂದು ಅಕಾಡೆಮಿಕ್ ಇಯರ್ಗೆ ಒಂದು ತಾತ್ಕಾಲಿಕವಾಗಿ ತೊಗೊಂಡಿದ್ದಾರೆ ಸೊ ಇಷ್ಟು ಮಾಹಿತಿ ನಿಮಗೆ ಸಾಕು ಅಂದರೆ ಸೊ ಮುಂದಿನ ಒಂದು ವಿಚಾರಗಳಿದೆ ಅದು ಏನಾಗುತ್ತೆ ಅಂದರೆ ಅದು ಅವರ ಒಂದು ಅಕಾಡೆಮಿಕ್ ಸೆಕ್ಷನ್ ಬಿಟ್ಟಿರುತ್ತೆ ಅದಕ್ಕೆ ನಿಮಗೆ ನಿಮಗೆ ಬೇಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೋದು ಬೇಡ ಇಷ್ಟು ನಿಮ್ಮ ಇರಬೇಕಾಗುತ್ತೆ ಮೊದಲು ಅಲ್ಲಿ ನಿಮ್ಮ ಒಂದು ಅಕ್ಕಪಕ್ಕದ ಶಾಲೆಗಳಲ್ಲಿ ಖಾಲಿ ಇದೆಯಾ ಯಾವ ವಿಷಯಕ್ಕೆ ಖಾಲಿ ಇದೆ ಆ ವಿಷಯಕ್ಕೆ ತಕ್ಕನಾಗಿ ನಂದು ಡಿಗ್ರಿ ಆಗಿದೆಯಾ ಅಥವಾ ಬಿ ಎಡ್ ಆಗಿದೆಯಾ ಅದು ಫಸ್ಟ್ ನೋಡ್ಕೋಬೇಕಾಗುತ್ತೆ ಟೆಟ್ ಆಗಿದೆಯಾ ನೋಡ್ಕೋಬೇಕಾಗುತ್ತೆ ಅಥವಾ ಅಪ್ಲಿಕೇಶನ್ ಹಾಕಿರೋರಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಂದಿದೆಯಾ ಓಕೆನಾ ಇದೆ ಅಂತಂದಮೇಲೆ ನಿಮಗೆ ಕೊಡ್ತಾ ಹೋಗ್ತಾರೆ ಕೊಟ್ಟಿದಾದಮೇಲೆ ನಿಮಗೆ ಅಲ್ಲಿನ ಒಂದು ಎಚ್ಚುಮೆ ಕೂಡ ನಿಮ್ಮ ಕತೆಯ ಪ್ರಕ್ರಿಯೆನ ಮಾಡ್ಕೊತಾ ಹೋಗ್ತಾರೆ ಅದರ ಜೊತೆಗೆ ನಿಮಗೆ ಗೌರವಧನ ಏಳುವರೆ ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ನೀವು ಐದು ತಿಂಗಳು ವರ್ಕ್ ಮಾಡೋಕ್ಕಾಗುತ್ತೆ ಇಷ್ಟನ್ನು ತಲೆಗೆ ಇಟ್ಕೊಂಡ್ರೆ ಸಾಕು ಇಷ್ಟು ಮಾಹಿತಿ ಪಡ್ಕೊಂಡ್ರೆ ನೀವು ಸಾಕು ಬೇಜಾನಾಗೋಯ್ತು ಓಕೆನಾ ಇದಕ್ಕೆ ಸಂಬಂಧಪಟ್ಟಾಗ ನೀವು ಅಲ್ಲಿ ಹೋಗಿ ವಿಚಾರಿಸ್ಬೋದು ನಿಮ್ಮ ಒಂದು ಅಕ್ಕಪಕ್ಕದ ಯಾವ ಶಾಲೆ ಇದೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ವೇಕೆನ್ಸಿ ಇದೆ ಥರ ನೀವು ವೇಕೆನ್ಸಿ ತೋರಿಸಿದ್ರ ಅಂತ ತಿಳ್ಕೊಂಡು ನೀವು ಅಲ್ಲಿ ವರ್ಕ್ ಮಾಡೋದಕ್ಕೆ ಮುಂದಾಗ್ಬೋದು ಸೊ ಸರ್ ವರ್ಕ್ ಮಾಡೋದು ಒಳ್ಳೆಯದಾಗಿ ಕೆಟ್ಟದ ಅಂತಂದರೆ ಇದರಲ್ಲಿ ನಿಮ್ಮ ಆಪ್ಷನ್ಸ್ ಇರುತ್ತೆ ಓಕೆನಾ ಒಳ್ಳೇದು ಕೆಟ್ಟೋದಂತ ಯಾವುದೂ ಇಲ್ಲ ಇಲ್ಲ ಇಲ್ಲಿ ನೀವು ನೋಡುವಂಥ ದೃಷ್ಟಿ ಮೇಲೆ ಡಿಪೆಂಡ್ ಇರುತ್ತೆ ಸೊ ನೀವು ಹೋಗಿ ಅಲ್ಲಿ ವರ್ಕ್ ಮಾಡೋದಾದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗುತ್ತೆ ಅಲ್ಲಿ ಸಬ್ಜೆಕ್ಟನ್ನು ನೀವು ಪಾಠವನ್ನು ಮಾಡೋದ್ರಿಂದ ಆ ಸಬ್ಜೆಕ್ಟ್ ಸಂಬಂಧಪಟ್ಟಂಥ ಗ್ರಿಪ್ಪನ್ನು ಪಡಿತಾ ಹೋಗ್ತೀರಿ ಹೆಚ್ಚೆಚ್ಚು ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತಾರೆ ಮನೇಲಿ ಕೂತ್ಕೊಂಡು ಓದೋದಕ್ಕಿಂತ ಅಲ್ಲಿ ಹೋಗಿ ಪ್ರಾಕ್ಟಿಕಲ್ನ ಪಾಠವನ್ನು ಮಾಡಿದಾಗ ನೀವು ಹೆಚ್ಚೆಚ್ಚು ಮಾಹಿತಿ ದೊರೆತು ಹೋಗ್ಬೋದು ಅಥವಾ ಇಲ್ಲ ಸರ್ ನಾನು ಮನೇಲಿ ಕೂತ್ಕೊಂಡು ಆ ಪಾಠಗಳನ್ನೆಲ್ಲ ಚೆನ್ನಾಗಿ ಓದ್ತೀನಿ ಅಂದರೆ ನಾಟ್ ಬ್ಯಾಡ್ ಅದು ನಿಮ್ಮ ಒಂದು ಯುವರ್ ವಿಷ್ ಓಕೆನಾ ಅದು ನಾವು ಹೇಳೋದಕ್ಕಾಗೋದಿಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಸಿಗಬೇಕು ಅಥವಾ ಹೆಚ್ಚೆಚ್ಚು ಜ್ಞಾನವನ್ನು ಸಿಗಬೇಕು ಅಂದರೆ ಅಲ್ಲಿ ಹೋಗಿ ಮಾಡೋದು ನೀವು ಫ್ರೀಯಾಗಿದೆ ಅನ್ಸಿದ್ರೆ ನೀವು ಹೋಗಿ ಮಾಡೋದು ಒಳ್ಳೆಯದು ಓಕೆನಾ ಇಲ್ಲ ನಾವು ಇಲ್ಲ ಸರ್ ನಮಗೆ ಮನೇಲೆ ಕೂತ್ಕೊಂಡು ಸ್ಟಡಿ ಮಾಡ್ತೀವಿ ಅಂದರು ವೆಲ್ ಆ್ಯಂಡ್ ಗುಡ್ ಓಕೆನಾ ನೋ ಪ್ರಾಬ್ಲಮ್ ಸೊ ಇಷ್ಟು ಮಾಹಿತಿ ನಿಮಗೆ ಸಿಗ್ತಾ ಹೋಯ್ತು ವಿಡಿಯೋ ವಿಡಿಯೋದಲ್ಲಿ ಅಂದರೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಯಾರು ಮಾಡ್ಕೊಂತಾರೆ ಏನು ಸಾಲ್ರೆ ಅಂತ ಸೊ ಸಿಕ್ತು ಅಂತ ಭಾವಿಸ್ತೀನಿ ಎಸ್ ಅದೇ ರೀತಿಯಾಗಿ ಇನ್ನೊಂದು ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ ಸೊ ನಾವು ಈಗ ತರಗತಿಗಳನ್ನ ಪ್ರಾರಂಭಿಸ್ತಾ ಇದ್ದೀವಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅದಕ್ಕೆ ನಿಮಗೆ ಒಂದು ಸಬ್ಜೆಕ್ಟ್ ಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿಯನ್ನು ನಾವು ಕ್ರೋಢೀಕರಿಸ್ತಾ ಇದ್ದೀವಿ ಸೊ ನೀವು ಏನಾದರೂ ನಿಮ್ಗೆ ಯಾವ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಒಂದು ಮುಂದಿನ ನೇಮಕಾತಿಗೆ ಸಂಬಂಧಪಟ್ಟಂಥ ಯಾವ ಸಬ್ಜೆಕ್ಟ್ಗೆ ನಿಮ್ಗೆ ಕ್ಲಾಸ್ ಬೇಕು ಅಂತ ಏನಾದರೂ ಅನಿಸಿದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡೋಕ್ಕಾಗುತ್ತೆ ನಂಬರ್ ಬಂದು ಏಯ್ಟು ಒನ್ ಡಬಲ್ ಸೆವೆನ್ ಟೂ ಫೋರ್ ಸೆವೆನ್ ಜೀರೋ ಸಿಕ್ಸ್ ಈ ನಂಬರಿಗೆ ವಾಟ್ಸಪ್ಪನ್ನು ಮಾಡಿದ್ರೆ ಸರ್ ನಮಗೆ ಈ ಒಂದು ತರಗತಿಗಳು ಬೇಕು ಸರ್ ಇದಕ್ಕೆ ಸಂಬಂಧಪಟ್ಟಂಥ ತರಗತಿಗಳು ನಮಗೆ ಅಗತ್ಯ ಇದೆ ಅಂತ ಏನಾದರೂ ಈ ನಂಬರಿಗೆ ನೀವು ವಾಟ್ಸಪ್ಪನ್ನು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ನಾವು ಏನು ಮಾಡ್ತಾ ಹೋಗ್ತೀವಿ ಕಂಡಕ್ಟನ್ನು ಮಾಡ್ತಾ ಹೋಗ್ತೀವಿ ಓಕೆನಾ ಎಸ್ ಈ ಒಂದು ವೀಡಿಯೋದಲ್ಲಿ ನಿಮಗೆ ಹೆಚ್ಚು ಮಾಹಿತಿನ ದೊರೆಯಿತು ಅಂತ ಭಾವಿಸ್ತೀನಿ ಎಸ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡ್ತಾ ಹೋಗಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಹಾಗೆ ನಂಬರು ಕೂಡ ಕೊಡ್ತೀವಿ ಆ ನಂಬರಲ್ಲಿ ಕೇಳ್ತಾ ಹೋಗಿ ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು